ನನ್ನ ಹೆಸರು ರಾಮಚಂದ್ರ ಗುಪ್ತ ಅಂತಂದು, ಚಿತ್ರದುರ್ಗ ನೇಟಿವ್ದವರು. 3 ವರ್ಷದಿಂದ ನನಗೆ ಫಿಸ್ಟುಲಾದಲ್ಲಿ ಸಫರಿಂಗ್ ಮಾಡ್ತಾ ಇದ್ದೆ. ಆ ಮಧ್ಯೆ ನನಗೆ 2-3 ತಿಂಗಳ ಕೆಳಗೆ ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ನೋಡಿಬಿಟ್ಟು ನನಗೆ ಇದರಿಂದ ಒಂದು ಮುಕ್ತಿ ಸಿಗುತ್ತಲ್ಲ ಅನ್ನೋ ಒಂದು ಧೈರ್ಯದಿಂದ ಇಲ್ಲಿ ಬಂದು ಪರಮೇಶ್ವರ ಸರನ್ನು ಮೀಟಾದೆ. ಆ ಸಂದರ್ಭದಲ್ಲಿ ನನಗೆ ಪೂರ್ತಿ ಅಶ್ಯೂರೆನ್ಸ್ ಕೊಟ್ಟರು. ಯಾವುದೇ ನಾನು ಸರ್ಜಿಕಲ್ ಜನರಲ್ ಸರ್ಜಿಕಲ್ ಹೋದಾಗ ನಿಮಗೆ ಲೈಫ್ ಲಾಂಗ್ ಸಫರ್ ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ ಅನ್ನೋ ಒಂದು ಅಭಿಪ್ರಾಯ ಬಂದಿತ್ತು. ಸಾಹೇಬರ ಹತ್ರ ಬಂದಾಗ, ಡಾಕ್ಟರ್ ಹತ್ರ ಬಂದಾಗ ಒಳ್ಳೆಯ ಅಭಿಪ್ರಾಯ ಸಿಕ್ತು ಮತ್ತು ಧೈರ್ಯ ಸಿಕ್ತು. ಆ ರೀತಿ ಸರ್ಜಿಕಲ್ ಆದಮೇಲೆ ಈಗ 100% ಓಕೆ ಆಗಿದ್ದೀನಿ, ಯಾವುದೇ ತೊಂದರೆ ಇಲ್ಲ. ನನಗೆ ಒಂದು ರೀತಿ ದೇವರೇ ದಾರಿ ತೋರಿಸ್ದಂಗಾಯ್ತು ಈ ಸ್ಮೈಲ್ ಹಾಸ್ಪಿಟ್ಲಲ್ಲಿ. ಮತ್ತು ಪ್ರತಿಯೊಬ್ಬರೂ ಸಹಿತ ಒಂದು ಸ್ಮೈಲಿಂಗ್ ಇದರಲ್ಲೇ ಎಲ್ಲರೂ ಒಂದು ರೆಸ್ಪಾನ್ಸ್ ಮಾಡೋದ್ರಿಂದ ಏನೋ ಒಂದು ರೀತಿ ಧೈರ್ಯನೂ ಬರುತ್ತೆ, ಒಳ್ಳೆಯ ಅಭಿಪ್ರಾಯ ಇದೆ. ಯಾವ ರೀತಿಯಲ್ಲೂ ಸಹಿತ ಯೋಚನೆ ಮಾಡಬೇಕಾದ್ದೇ ಇಲ್ಲ.